हाय एल्लरिगू नमस्कार, वेलकम बैक टू माय चैनल। नीवु नोड्ता इद्दीरा उमास पाकशाले। नानु इवत्तु ई वीडियोदल्लि तगरी बेळेय होळिगेयन्न याव रीति माडोदंत सिंपल आगि तिळिसिकोड्ता इद्दीनि। फस्टु नानु इल्लि 2 कप आगोष्टु मैदा हिट्टन्न तगोंडिद्दीनि। इदक्के यावुदे हिट्टन्नु मिक्स माड्ता इल्ल, रवानू मिक्स माड्ता इल्ल, ओन्ली मैदा हिट्टु। ಇದನ್ನ ಈ ರೀತಿಯಾಗಿ ನೀರನ್ನ ಸ್ವಲ್ಪ ಸ್ವಲ್ಪ ಆಡ್ ಮಾಡ್ಕೊಂಡು ಮಿಕ್ಸ್ನ ಮಾಡ್ಕೊಂತಾ ಇದೀನಿ। ಇದು ಒಂದು ಸ್ವಲ್ಪ ಮೆತ್ತಗೆ ಆಗಬೇಕು, ಅಂದ್ರೆ ತುಂಬಾ ಮೆತ್ತಗು ಮಾಡಬಾರದು, ತುಂಬಾ ಗಟ್ಟಿಗೂನು ಮಾಡಕ ಹೋಗಬಾರದು, ಒಂದು ಅದದಲ್ಲಿ ಇರಬೇಕು। ಇದು ನಾವು ಪೂರಿಗೆ ಏನು ಹಿಟ್ಟು ಕಲಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಮೆತ್ತಗೇನೆ ಇರಬೇಕು। ಒಳಗೆ ಒಂದು ಹಿಟ್ಟನ್ನ ಕಲಸ್ತಾ ಇದೀವಿ ಅಂದಾಗ ಅದನ್ನ ಈ ರೀತಿಯಾಗಿ ಮೆತ್ತಗಾಗುವಷ್ಟು ಕಲಸಿದ್ವಿ ಅಂದ್ರೆ ಇದು ಚೆನ್ನಾಗಿ ನೆನೆಕೊಂತಂದ್ರೆ ಇನ್ನು ಚೆನ್ನಾಗಿ ಅದವಾಗಿ ಬರುತ್ತೆ। ಆ ಕಾರಣದಿಂದ ಇದನ್ನ 1 ಅವರ್ ಬಿಫೋರ್ ನಾವು ಬೇಳೆ ಬೇಯಿಸೋಕು ಮುಂಚೆನೆ ಇದನ್ನ ಫಸ್ಟ್ ನೆನೆಸಿಟ್ಟು ಆಮೇಲೆ ಬೇಳೆನ ರೆಡಿ ಮಾಡ್ಕೋಬೇಕಾಗುತ್ತೆ। ಯಾಕಂದ್ರೆ ಹಿಟ್ಟು ಅನ್ನೋದು ಈ ಮೈದಾ ಹಿಟ್ಟು ಚೆನ್ನಾಗಿ ನೆನೆಕೋಬೇಕು, ನೆನೆಕೊಂಡಷ್ಟು ಹೋಳಿಗೆ ಅನ್ನೋದು ಚೆನ್ನಾಗಿ ಬರುತ್ತೆ। ಆ ಕಾರಣದಿಂದ ಫಸ್ಟ್ ನಾನು ಇದನ್ನ ನೆನೆಸಿಟ್ಟು ಸ್ವಲ್ಪ ಎಣ್ಣೆನ ಆಡ್ ಮಾಡ್ಕೊಂಡಿದ್ದೀನಿ। ಇದನ್ನ ಈಗ ನಾನು ಮುಚ್ಚಿಡ್ತಾ ಇದೀನಿ। ಇಲ್ಲಿ ನಾನು ಒಂದು ಪಾತ್ರೆನ ಬಿಸಿಗಿಟ್ಬಿಟ್ಟು ಇಲ್ಲಿ ನೀರನ್ನ ಆಡ್ ಮಾಡ್ಕೊಂತಾ ಇದೀನಿ। ಇಲ್ಲೊಂದು 3 ಲೋಟ ಆಗೋಷ್ಟು ನೀರನ್ನ ಹಾಕೊಂಡಿದೀನಿ। ಇಲ್ಲಿ ನಾನು 1 ಲೋಟ ಆಗೋಷ್ಟು ಬೇಳೆನ ತಗೊಂಡಿದೀನಿ, ಅದು ತಗರಿ ಬೇಳೆ। ಇದನ್ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ನಾನು ರೆಡಿ ಮಾಡ್ಕೊಂತಾ ಇದೀನಿ। ನೀಟಾಗಿ ಒಂದು 2-3 ಸಲ ಅಂತೂ ತೊಳಿಲೇಬೇಕು। ತೊಳೆದು ರೆಡಿ ಮಾಡ್ಕೊಂಡಿದೀನಲ್ಲ, ಇವಾಗ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನೋ ಟೈಮ್ ನಲ್ಲಿ ಈ ರೀತಿಯಾಗಿ ಬೇಳೆನ ಆಡ್ ಮಾಡ್ಕೋಬೇಕಾಗುತ್ತೆ। ಇವಾಗ ಬೇಳೆ ಅನ್ನೋದು ಚೆನ್ನಾಗಿ ಕುದಿ ಬರ್ತಾ ಇದೆ, ಬರೋ ಟೈಮ್ ನಲ್ಲಿ ಈ ರೀತಿಯಾಗಿ ನೊರೆ ಬರುತ್ತೆ, ಆ ನೊರೆನ ನಾವು ಈ ರೀತಿ ತೆಗಿಬೇಕಾಗುತ್ತೆ। ಮೇಲ್ಗಡೆ ಬಂದಿರುವಂತ ನೊರೆನ ನಾವು ನೀಟಾಗಿ ಒಂದು 2-3 ಸಲ ಅಂತೂ ತೆಗಿಲೇಬೇಕು, ತಗ್ದು ಕ್ಲೀನ್ ಮಾಡ್ಕೊಂಡಷ್ಟು ಒಳ್ಳೆಯದು ನಮಗೆ। ಅದನ್ನ ಈ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ ಆದ್ಮೇಲೆ ನಾವು ಇದಕ್ಕೆ ಒಂದು 2 ಚಮಚ ಆಗುವಷ್ಟು ಎಣ್ಣೆನ ಹಾಕಬೇಕಾಗುತ್ತೆ। ಈ ಎಣ್ಣೆನ ಆಡ್ ಮಾಡೋದ್ರಿಂದ ಬೇಳೆ ಅನ್ನೋದು ನೀಟಾಗಿ ಬೇಗನೆ ಬೇಯುತ್ತೆ ಅನ್ನೋ ಕಾರಣದಿಂದ ನಾವು ಇಲ್ಲಿ ಎಣ್ಣೆನ ಆಡ್ ಮಾಡಬೇಕಾಗುತ್ತೆ। ಬೇಳೆ ಈಗ ಅರ್ಧ ಭಾಗ ಬೆಂದಿದೆ, ಇನ್ನು ಬೇಯೋದಿದೆ। ತುಂಬಾ ಬೇಗ ನಾವು ಇಳಿಸಕ ಹೋಗಬಾರದು, 3/4% ಬೆಂದಿದೆ ಅಂದ್ರೂ ಕೂಡನು ಅದನ್ನ ಇಳಿಸಕ ಹೋಗಬಾರದು। ಯಾಕಂದ್ರೆ ಆ ಬೇಳೆ ಅನ್ನೋದು ಫುಲ್ ಆಗಿ ನಮಗೆ ಬೇಯಬೇಕಾಗುತ್ತೆ। ಈ ರೀತಿ ನಾವು ಕೈಯಿಂದ ಪ್ರೆಸ್ ಮಾಡಿದಾಗ ಈ ರೀತಿ ಪುಡಿ ಆಗುವಷ್ಟು ಬೇಯಿಸಬೇಕಾಗುತ್ತೆ। ಇದು ಕ್ಲೀನ್ ಆಗಿ ಆಲ್ಮೋಸ್ಟ್ ಎಲ್ಲ ಬೆಂದಿದೆ, ಆ ಕಾರಣದಿಂದ ನಾನು ಇದನ್ನ ಈ ರೀತಿ ಕೆಳಗೆ ಇಳಿಸಿದಿನಿ। ಇಳಿಸಿ ಆದ್ಮೇಲೆ ಇದರಲ್ಲಿ ಇರುವಂತ ನೀರನ್ನ ತೆಗಿತಾ ಇದೀನಿ, ಬೇಳೆಲಿ ಇರುವಂತ ನೀರು। ಅದನ್ನ ಕ್ಲೀನ್ ಆಗಿ ಸ್ವಲ್ಪನೂ ಇಲ್ದಿರಾ ನೀರು ಎಲ್ಲ ಕ್ಲೀನ್ ಆಗಿ ತೆಗಿಬೇಕಾಗುತ್ತೆ। ಬೇಳೆ ಕಟ್ಟನ್ನು ಕೂಡ ಯಾವುದೇ ರೀತಿಯ ವೇಸ್ಟ್ ಅನ್ನು ಮಾಡಕ್ಕೆ ಹೋಗಬೇಡಿ, ಯಾಕಂದ್ರೆ ಅದರಲ್ಲೂ ಕೂಡ ಸಾಂಬಾರ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೋಳಿಗೆ ಸಾಂಬಾರ್ ಮಾಡೋದನ್ನು। ಇಲ್ಲಿ ನಾನು ಬೇಳೆನ ಪೂರ್ತಿಯಾಗಿ ಈ ರೀತಿ ನೀರನ್ನು ಬಸ್ಕೊಂಡಿದ್ದೀನಿ, ಇವಾಗ ಬೆಲ್ಲ ಹಾಕ್ತಾ ಇದ್ದೀನಿ। ನಾನಿಲ್ಲಿ ಬೆಲ್ಲವನ್ನು ಕರಗಿಸೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ। ನಿಮಗೆ 1 ಕಪ್ ಬೇಳೆಗೆ 1 ಕಪ್ ಕರೆಕ್ಟಾಗಿರೋ ಬೆಲ್ಲ ಸಾಕಾಗುತ್ತೆ ಅಂದರೆ ಸ್ವೀಟು ಅಷ್ಟೇ ಓಕೆ। ನಿಮಗೆ ಇಲ್ಲ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ। ಬೆಲ್ಲವನ್ನು ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ತಾ ಇಲ್ಲ, ಯಾಕಂದರೆ ಅದರಲ್ಲಿ ಚಿಕ್ಕದಾಗಿರೋ ಕಲ್ಲು ಇರೋದ್ರಿಂದ। ಈ ರೀತಿಯಾಗಿ ನೀಟಾಗಿ ನಾವು ಬೆಲ್ಲವನ್ನು ಸೋದಿಸ್ಕೋಬೇಕಾಗುತ್ತೆ, ಡೈರೆಕ್ಟಾಗಿ ಹಾಗೆ ಕೂಡ ಹಾಕೋಕೆ ಹೋಗಬೇಡಿ। ಬೆಲ್ಲವನ್ನು ಕರಗಿಸಿ ಈ ರೀತಿ ಸೋದಿಸ್ಕೋಬೇಕು, ಜರಡಿಯಿಂದ ನಿಮಗೆ ಸೋದಿಸ್ಕೊಂಡಾಗ ಈ ರೀತಿಯಾಗಿ ಕಲ್ಲು ಡಸ್ಟ್ ಏನಾದರೂ ಇದ್ದರೆ ಬರುತ್ತೆ। ಇದನ್ನು ನೀಟಾಗಿ ಮಿಕ್ಸ್ನ ಮಾಡಿಕೊಂಡು ನಾವು ಮತ್ತೆ ಇದನ್ನು ಕುದಿಸ್ಬೇಕಾಗುತ್ತೆ ಬೇಳೆನ। ಇಲ್ಲಿ ಇದು ಒಂದು ಅತತ್ರ ಬೆಲ್ಲ ಅನ್ನೋದು ಬೇಳೆ ಚೆನ್ನಾಗಿ ಹೀರ್ಕೋಬೇಕು, ಬೇಳೆ ಅನ್ನೋದು ನಾವು ಹಾಕಿರೋಂಥ ಬೆಲ್ಲದ ಅಂಶವನ್ನು ಚೆನ್ನಾಗಿ ಹೀರ್ಕೋಬೇಕು, ಅಲ್ಲಿವರೆಗೂ ಈ ರೀತಿಯಾಗಿ ಕುದಿಸ್ಬೇಕಾಗುತ್ತೆ। ನಾನಿಲ್ಲಿ ಶುಂಠಿ ಮತ್ತು ಏಲಕ್ಕಿನ ಈ ರೀತಿ ಕುಟ್ಟಿಬಿಟ್ಟು ಹಾಕ್ತಾ ಇದ್ದೀನಿ। ಒಣ ಶುಂಠಿ ಮತ್ತು ಏಲಕ್ಕಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲ ಹಾಗೆ ಕೂಡ ಹಾಕ್ಬೋದು, ನಾವು ಮಿಕ್ಸಿ ಜಾರ್ಗೆ ಹಾಕ್ತೀವಲ್ಲ ಆ ಕಾರಣದಿಂದ। ಇಲ್ಲ ನಾನು ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ, ಇದು ಈ ರೀತಿಯಾಗಿ ಸ್ವಲ್ಪ ನೀರಿನಂಶ ಕೂಡ ಇರಬೇಕು, ತುಂಬ ಡ್ರೈ ಆಗಿ ಕೂಡ ರುಬ್ಬಕ್ಕೆ ಹೋಗಬಾರ್ದು। ಇವಾಗ ನಾನು ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ, ಮಿಕ್ಸಿಗೆ ಹಾಕಿದ್ರು ಕೂಡ ಓಕೆ, ಗ್ರೈಂಡರ್ಗೆ ಹಾಕಿದ್ರೂ ಓಕೆ। ಇದನ್ನು ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕಿದಾಗ ನಮಗೆ ಹೂರಣ ಅನ್ನೋದು ಸ್ಮೂತಾಗಿ ಬೇಳೆ ಸಣ್ಣಕ್ಕಾಗುತ್ತೆ। ನೀವು ಬಿಸಿ ಇದ್ದಾಗ ಏನು ಮಾಡಬೇಕು, ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಅಂದಾಗ ಇದ್ರ ಕವರ್ನ
ಮೇಲ್ಗಡೆ ಕ್ಯಾಪ್ನ ಹಾಕಿ ಇದನ್ನು ಕವರ್ ಮಾಡ್ಕೋಬೇಕು, ಯಾಕಂದರೆ ಮುಖಕ್ಕೆಲ್ಲ ಸಿಡಿಬಾರ್ದು ಅನ್ನೋ ಕಾರಣಕ್ಕೆ, ಬಿಸಿ ಇರುತ್ತಲ್ಲ ಅದಕ್ಕೇ. ಸ್ಟಾರ್ಟಿಂಗಲ್ಲಿ ಒನ್ ಟೈಮ್ ಈ ರೀತಿ ರುಬ್ಬೋವಾಗ ಮೇಲ್ಗಡೆ ಹಾಕಿ ನೆಕ್ಸ್ಟ್ ಇನ್ನೇನು ರುಬ್ತೀವಲ್ಲ ಆ ಟೈಮಲ್ಲಿ ಕೂಡ ರಿಮೂವ್ ಮಾಡ್ಕೋಬೋದು. ಫಸ್ಟ್ ಮಾತ್ರ ಹಾಕ್ತಾ ಇದ್ದೀನಿ ಬಿಸಿದು ಬೇಳೆ ಸ್ವಲ್ಪ ಸಣ್ಣಗಾಗೋವಷ್ಟು, ಅಂದರೆ ಈ ರೀತಿಯಾಗಿ ನಾವು ಮಾಡ್ಕೋಬೇಕು. ಈ ರೀತಿ ಬಿಸಿದಾಗ ಹಾಕಿದಾಗ ಬೇಳೆ ಹೂರಣ ಅನ್ನೋದು ನಮಗೆ ಸ್ಮೂತಾಗಿ ಬರುತ್ತೆ, ಆ ಕಾರಣದಿಂದ ನಾವು ಬಿಸಿದಾಗನೇ ಹಾಕಬೇಕು. ತುಂಬ ತಣ್ಣಗಾದಮೇಲೆ ಹಾಕಿದರೆ ಏನಾಗುತ್ತೆ, ಬೇಳೆ ಅನ್ನೋದು ಸಣ್ಣಕ್ಕೆ ಆಗದೇ ಇಲ್ಲ. ಇಲ್ಲಿ ನಾನು ಒಂದು ಎರಡು ಮೂರು ಸಲ ಈ ರೀತಿ ತಿರುವಾಕಿ ಅದನ್ನು ನಾನು ಸಣ್ಣಕ್ಕೆ ಹಾಕೊತ ಇದ್ದೀನಿ. ಈ ರೀತಿ ಸಣ್ಣಕ್ಕೆ ಬೇಳೆ ಅನ್ನೋದೇ ಕಾಣಿಸ್ಬಾರ್ದು, ತುಂಬ ಸ್ಮೂತಾಗಿ ಹಿಟ್ಟು ಅನ್ನೋದು ಬರಬೇಕು ಈ ರೀತಿಯಾಗಿ. ಅದು ಹೂರಣ ಇವಾಗ ರೆಡಿ ಆಗಿದೆ, ಇದನ್ನು ನಾನು ತೆಗಿತಾ ಇದ್ದೀನಿ. ಇದೇ ರೀತಿ ನಾನು ಒಂದು ಇನ್ನೂ ಎರಡು ಸಲ ಹಾಕೋದಿದೆ, ಅದನ್ನು ಕೂಡ ರೆಡಿ ಮಾಡಿಕೊಂಡು ಇಲ್ಲಿ ನಾನು ಹಾಕೊತ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕರೆಕ್ಟಾಗಿ ಬಂದಿದೆ ಅಂತ. ಇದು ಬಿಸಿ ಇದ್ದಾಗ ಸ್ವಲ್ಪ ಮೆತ್ತಗಿದ್ದಂಗೆ ಇರುತ್ತೆ, ಬಟ್ ಹಾರಿದ ಮೇಲೆ ಇದು ಸರಿ ಹೋಗುತ್ತೆ. ಬಿಸಿ ಹಾರಿದ ತಕ್ಷಣ ನಮಗೆ ಬೇಕಾದ ಅದಕ್ಕೇ ರೆಡಿಯಾಗುತ್ತೆ. ಇದಿವಾಗ ನಂದು ಮೂರನೇ ಸಲ ನಾನು ಹಾಕೊತ ಇರೋದು, ಇದು ನಾನು ಕಂಪ್ಲೀಟಾಗಿ ಫುಲ್ ಬೇಳೆನ ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟು ಒಂದು ಲೋಟ ಬೇಳೆಲಿ ಇಷ್ಟು ರೆಡಿಯಾಗುತ್ತೆ ನಮಗೆ. ಇದರಲ್ಲಿ ಮಿನಿಮಮ್ ಅಂದರೂ ಒಂದು 10-15 ಹೋಳಿಗೆ ಅಂತೂ ರೆಡಿ ಆಗುತ್ತೆ. ಇಲ್ಲಿ ಎಣ್ಣೆನ ಕೈಗೆ ಸವರ್ಕೊಂಡು ಈ ರೀತಿಯಾಗಿ ಹಿಟ್ಟನ್ನು ನಾನು ಪೂರ ತೆಗಿತಾ ಇದ್ದೀನಿ ಕೈಲಿಂದ. ಈ ರೀತಿ ಎತ್ಕೊಂಡು ನಾನೇನು ಮಾಡ್ತಾ ಇದ್ದೀನಿ, ಮಿಕ್ಸ್ನ ಮಾಡ್ಕೊತ ಇದ್ದೀನಿ. ಇದಾದಮೇಲೆ ನಾನು ಇಲ್ಲಿ ನಿಮಗೆ ಹೋಳಿಗೆ ಮಾಡೋ ಅಂಥ ಪೇಪರ್ ಕೂಡ ಸಿಗುತ್ತೆ, ಅದರಲ್ಲೂ ಕೂಡ ಮಾಡ್ಕೋಬೋದು. ಇಲ್ಲ ನಿಮಗೆ ಎಣ್ಣೆ ಪ್ಯಾಕೆಟು ಅಥವಾ ಈ ರೀತಿ ಹಿಟ್ಟಿನ ಪ್ಯಾಕೆಟ್ಗಳು ಯಾವುದಾದ್ರೂ ಇದ್ರೂ ಅದರಲ್ಲೂ ಕೂಡ ಈ ರೀತಿ ಮಾಡ್ಕೋಬೋದು. ನಾನಿಲ್ಲಿ ಎತ್ತಿ ಈ ರೀತಿ ಕಲ್ಲಿಗೆ ಬಿಸಾಕ್ತಾ ಇದ್ದೀನಿ, ಯಾಕಂದರೆ ಅದರಲ್ಲಿರೋ ಅಂಥ ಗಂಟು ಅಂಶಗಳು ನೀಟಾಗಿ ಹೋಗಲಿ ಅನ್ನೋ ಕಾರಣಕ್ಕೆ. ನಾವು ಏನು ಮಾಡ್ತೀವಿ, ನೀಟಾಗಿ ಹಿಂಗೆ ಕಲಸಿಬಿಟ್ಟು ಇಟ್ಟಿರ್ತೀವಿ, ಬಟ್ ನೆನ್ಕೊಂಡಾಗ ಅದು ಗಂಟು ಅಂಶ ಎಲ್ಲ ನೀಟಾಗಿ ನೆಂದಿರುತ್ತೆ, ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಈ ರೀತಿ ಮಾಡಿದೆ. ಅದಾದಮೇಲೆ ನಾನಿಲ್ಲಿ ಒಂದು ಉಂಡೆ ಆಗೋವಷ್ಟು ಕಣಕನ ತಗೊಂಡು ಈ ರೀತಿಯಾಗಿ ಪ್ರಸ್ತನ ಮಾಡ್ಕೊತ ಇದ್ದೀನಿ. ನಾನಿಲ್ಲಿ ಹೂರಣವನ್ನು ತಗೊಂಡು ಈ ರೀತಿ ರೌಂಡಕ್ಕೆ ಮಾಡಿಕೊಂಡು ಇದ್ರ ಒಳಗಡೆ ಇಡ್ತಾ ಇದ್ದೀನಿ. ಏನು ಕಣಕ ರೆಡಿ ಮಾಡಿದ್ದೀನಲ್ಲ ಇದ್ರ ಒಳಗಡೆ ಇಟ್ಟು ಅದನ್ನು ಈ ರೀತಿಯಾಗಿ ಕೆಳಗಡೆಯಿಂದ ಮೇಲ್ಗಡೆಗೆ ಈ ರೀತಿ ನೀಟಾಗಿ ರೌಂಡಕ್ಕೆ ಬರೋ ಹಾಗೆಯೇ ಕೈಲಿಂದ ಮಾಡ್ಕೊತ ಇದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಏನು ಬರುತ್ತಲ್ಲ ಅದನ್ನು ಕೂಡ ಈ ರೀತಿ ರಿಮೂವ್ನ ಮಾಡ್ಕೋಬೇಕು, ಯಾಕಂದ್ರೆ ಜಾಸ್ತಿ ಆಗಿರೋಂಥ ಕಣಕ ನಮಗೆ ಸೈಡ್ನಲ್ಲಿ ಬಂದು ಕುತ್ಕೊಳ್ಳುತ್ತೆ, ಆ ಕಾರಣಕ್ಕೆ ಮೇಲ್ಗಡೆ ಬಂದಿರೋಂಥ ಕಣಕವನ್ನು ತೆಗಿಬೇಕಾಗುತ್ತೆ, ತಟ್ಟಬೇಕಾಗುತ್ತೆ. ನಿಮಗೆ ತಟ್ಟೋವಾಗ ತುಂಬ ಪ್ರೆಸ್ ಮಾಡಿ ತಟ್ಟಕ್ಕೆ ಹೋಗಬಾರ್ದು, ಹಗೂರಕ್ಕೆ ಮೇಲ್ಗಡೆ ನಾವು ನಿಧಾನಕ್ಕೇ ಈ ರೀತಿ ತಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ನಾವು ಕವರ್ನ ಈ ರೀತಿ ಕೈಲಿ ಎತ್ಕೋಬೇಕು, ಮೇಲೆ ಕವರ್ನ ಕೈಲಿಂದ ಈ ರೀತಿ ಎತ್ಕೊಂಡು ಇದನ್ನು ಒಂದು ಕೈಗೆ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ತೆಗೆದುಬಿಟ್ಟು ನಾವು ಹಾಕಬೇಕು ಹೋಳಿಗೆನ, ಆವಾಗ ಹೋಳಿಗೆ ಕೂಡ ನೀಟಾಗಿ ಬರುತ್ತೆ, ಆಮೇಲೆ ಯಾವುದೇ ರೀತಿಯಾಗಿ ಅರಿಯಲ್ಲ, ಹೋಳಿಗೆ ನೀಟಾಗಿ ಬರುತ್ತೆ. ಯಾಕಂದರೆ ಅಂಚು ನಿಯರ್ ಇರೋದ್ರಿಂದ ನಾವು ಹಿಂಗೆ ತೆಗೆದುಬಿಟ್ಟು ಹಿಂಗೆ ಹಾಕ್ಬಿಡ್ತೀವಲ್ಲ, ಆ ಕಾರಣದಿಂದ ಹೋಳಿಗೆ ಅನ್ನೋದು ನೀಟಾಗಿ ಅರಿಯಲ್ಲ, ನೀಟಾಗಿರುತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು, ತುಂಬ ಜೋರು ಹುರಿ ಎಲ್ಲ ಇಟ್ಬಿಟ್ಟು ಬೇಯಿಸೋಕೆ ಹೋಗ್ಬೇಡ್ರಿ, ಒಂದು ಮೀಡಿಯಂ ಹುರಿಲಿ ಇಟ್ಟು ನೀಟಾಗಿ ಬೇಯಬೇಕದು. ಈ ರೀತಿಯಾಗಿ ಎರಡೂ ಸೈಡು ಕೂಡ ಬೇಯಿಸ್ಕೋಬೇಕಾಗುತ್ತೆ. ನೀಟಾಗಿ ಎರಡೂ ಸೈಡು ಕೂಡ ಈ ರೀತಿ ಕ್ಲೀನಾಗಿ ಬೆಂದ ಆದಮೇಲೆ ನಾವೇನು ಮಾಡಬೇಕು, ಅದನ್ನು ಫೋಲ್ಡ್ ಮಾಡಿ ಈ ರೀತಿಯಾಗಿ ಪ್ಲೇಟಲ್ಲಿ ಇಟ್ಕೊತ ಇದ್ದೀನಿ. ನೋಡಿ ಇಷ್ಟೇ ಇದು, ಇಷ್ಟೇ ಬೇಯಿಸ್ಬೇಕು, ತುಂಬ ಜಾಸ್ತಿನೂ ಬೇಯಿಸೋಕೆ ಹೋಗಬಾರ್ದು, ಅದು ಕಲರ್ ಏನು ಬ್ರೌನ್ ಬಂತಲ್ಲ ಅಷ್ಟೇ ಬೇಯಿಸ್ಬಿಡ್ಬೇಕು. ಇವಾಗ ಇನ್ನೊಂದು ನಾನು ತೋರಿಸ್ತಾ ಇದ್ದೀನಿ ಹೋಳಿಗೆನ, ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಹೋಳಿಗೆನ ತುಂಬಾ ಈಸಿಯಾಗಿ ಮಾಡ್ಬೋದು. ಇದರಲ್ಲಿ ಕಷ್ಟವಾದದ್ದು ಏನೂ ಇಲ್ಲ, ಹಿಟ್ಟನ್ನು ಕಲಿಸೋ ವಿಧಾನ, ಬೇಳೆನ ಬೇಯಿಸೋ ಅಂಥ ಪರ್ಫೆಕ್ಟ್ ವಿಧಾನ, ಇದು ಗೊತ್ತಿದ್ದರೆ ನಿಮಗೆ ತುಂಬಾ ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ನೀವು ಇವಾಗ ತಾನೇ ಹೋಳಿಗೆನ ಮಾಡ್ತಾ ಇದ್ದೀನಿ ಅಂದರೆ ನೀವು ಸ್ಟಾರ್ಟಿಂಗಲ್ಲಿ ಕಡಿಮೆ ಕ್ವಾಂಟಿಟೀಲಿ ಮಾಡಿಕೊಂಡು ನಿಮಗೆ ನೋಡಿಕೊಂಡು ಅದಾದಮೇಲೆ ನೀವು ಹೋಳಿಗೆನ ಮಾಡ್ಕೊಳ್ಳಿ. ಜಾಸ್ತಿನೇ ಫಸ್ಟ್ ಮಾಡೋಕೆ ಹೋದರೆ ಅದು ಏನಾದರೂ ನಿಮಗೆ ಆಳಾಯಿತು ಅಂದ್ರೂ ಗೊತ್ತಾಗಲ್ಲ. ಆ ಕಾರಣದಿಂದ ನಿಮಗೆ ಅಳತೆ ಪ್ರಕಾರ ಏನು ಹಾಕಿದಿರಲ್ಲ, ಒಂದು ಕಪ್ಗೆ ಒಂದು ಕಪ್ಪು
ಬೆಲ್ಲವನ್ನು ಈ ರೀತಿ ಹದದಲ್ಲಿ ಹಾಕಿದಾಗ ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಮಾಡಿ ನೀವು ತಿಂದು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಉಮಾಸ್ ಪಾಕಶಾಲೆ ಚಾನಲ್ಗೆ ಇಲ್ಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ ಕ್ಲಿಕ್ ಮಾಡಿ. ಸಿಗೋಣ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಹೀಗೆ ವಾಚ್ ಮಾಡ್ತಾ ಇರಿ. ಈ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.